ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಹಲಸು ಮಾವು ಮೇಳ ಉದ್ಘಾಟಿಸಲಾಯಿತು. ಮಾವು ಮೇಳದಿಂದ ರೈತರಿಗೆ ಅನುಕೂಲ ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದ್ದಾರೆ. ತುಮಕೂರು ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ದಿ ಮತ್ತು ಮಾರುಕಟ್ಟೆ ನಿಗಮದ ಸಂಯುಕ್ತ ಆಶ್ರಯದಲ್ಲಿ ಮಾವು ಮತ್ತು ಹಲಸು ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಸಸ್ಯ ಸಂತೆ ಮೇಳ ಏರ್ಪಡಿಸಲಾಗಿದ್ದು ಶಾಸಕ ಜ್ಯೋತಿ ಗಣೇಶ್ ಮೇಳ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಾವು ಮತ್ತು ಹಲಸು ಮೇಳ ಆಯೋಜಿಸಿರುವುದು ರೈತರಿಗೆ ವರದಾನವಾಗಲಿದೆ. ಜಿಲ್ಲೆಯ ವಿವಿಧೆಡೆಗಳಿಂದ ರೈತರು ನೇರವಾಗಿ ಏಲಿಗೆ ಹಣ್ಣು ತಂದು ಮಾರಾಟ ಮಾಡುವುದರ ಮೂಲಕ ನೇರವಾಗಿ ಗ್ರಾಹಕರಿಗೆ ಗುಣಮಟ್ಟದ ಹಣ್ಣುಗಳನ್ನು ತಲುಪಿಸುತ್ತಿದ್ದಾರೆ. ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ರೈತರೇ ಮಾರಾಟ ಮಾಡುತ್ತಿರುವುದರಿಂದ ಹೆಚ್ಚಿನ ಲಾಭ ಗಳಿಸಲು ಸಾಧ್ಯವಾಗುತ್ತದೆ ಎಂದರು. ಪ್ರತಿ ತಾಲೂಕಿನಲ್ಲೂ ಈ ರೀತಿ ಮೇಳ ಆಯೋಜಿಸಿ ಹಣ್ಣು ಮಾರಾಟ ಮಾಡಲು ರೈತರಿಗೆ ಅವಕಾಶ ಕಲ್ಪಿಸಿಕೊಡಬೇಕು. ಅಲ್ಲದೆ ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅರ್ಧ ಎಕರೆ ಜಾಗ ಮೀಸಲಿಟ್ಟು ಅಲ್ಲಿ ರೈತರಿಗೆ ಮಾವು ಹಲಸು ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗುವುದು. ಜೊತೆಗೆ ಇಲಾಖೆ ಈಗ ಮ್ಯಾಂಗೋ ಟೂರಿಸಂ ಮಾಡಿರುವುದು ಉತ್ತಮ ಕಾರ್ಯ ಎಂದರು. ಖಂಡಿತವಾಗಿಯೂ ಇದು ನಮ್ಮ ರೈತರಿಗೆ ಒಂದು ಒಳ್ಳೆ ವರದಾನ ಇದ್ದಂಗೆ. ಈ ಒಂದು ಸ್ಟಾಲ್ಗಳು ಪ್ರತಿಯೊಂದು ತಾಲೂಕುಗಳಲ್ಲೂ ಆದರೆ ರೈತರಿಗೆ ಒಂದು ಬೆಳೆಗೆ ಒಳ್ಳೆ ಬೆಲೆ ಸಿಗುತ್ತೆ ಅಂತ ನಮ್ಮ ಕೂಡ ಅನಿಸಿಕೆ. ಸಾಕಷ್ಟು ಮಧ್ಯವರ್ತಿಗಳಿಂದ ಇವತ್ತು ಏನು ಇಲ್ಲಿ 70 ರೂಪಾಯಿ 60 ರೂಪಾಯಿ ಇಲ್ಲಿ ನೇರವಾಗಿ ಮಾರ್ತಾರೆ. ಇದು ಮಂಡಿಗೆ ಹೋದರೆ ಅಲ್ಲಿ 20 ರೂಪಾಯಿ 30 ರೂಪಾಯಿ ಕೇಳೋರಿರಲ್ಲ. ಈ ಒಂದು ದೃಷ್ಟಿಯಿಂದ ರೈತರಿಗೆ ನೇರವಾಗಿ ಈ ಒಂದು ಒಳ್ಳೆ ಬೆಲೆ ಸಿಗೋದಕ್ಕೆ ಇಂಥ ಒಂದು ಕಾರ್ಯಕ್ರಮಗಳು ಆಗಬೇಕು. ಮತ್ತು ಇದು ಕೇವಲ ಎಲ್ಲೋ 6-7 ದಿವಸ ಮಾಡಿ ಕೈ ಬಿಡೋದಲ್ಲ, ಶಾಶ್ವತವಾಗಿ ನಾವು ಕೂಡ ಈ ಆಪ್ಕಾಮ್ಸಲ್ಲಿ ಒಂದು 18 ಆಗಿ ಒಂದು 1 ಎಕರೆ ಜಮೀನು ಕೊಡೋದಕ್ಕೆ ಕೇಳಿದ್ದೀವಿ. ಮತ್ತು ಗ್ಲಾಸ್ ಹೌಸ್ ಪಕ್ಕನೂ ಕೂಡ ಅಂದರೆ ಬರೀ ಇಲ್ಲಿ ಆರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲ, ಸಾವಯವ ಕೃಷಿ ಇರ್ಬೋದು, ಆರ್ಟಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಒಂದು 18 ಸ್ಮಾರ್ಟ್ ಸಿಟಿಯನ್ನು ಕೂಡ ಮಾಡೋದಕ್ಕೆ ಹೊರಟಿದ್ದೀವಿ. ಬರೋ ದಿವಸಗಳಲ್ಲಿ ಈ ಸಂಘ ಸಂಸ್ಥೆಗಳು ಸರ್ಕಾರದಲ್ಲಿ ರಿಜಿಸ್ಟ್ರೇಷನ್ ಆಗಿ ಇಲ್ಲಿ ಬಂದು ಅದರ ಮುಖಾಂತರ ಮಾರಿದಾಗ ಅವ್ರಿಗೂ ಕೂಡ ಒಳ್ಳೆ ಬೆಲೆ ಸಿಗುತ್ತೆ. ಮತ್ತು ಗ್ರಾಹಕರಿಗೂ ಕೂಡ ಒಳ್ಳೆಯ ಒಂದು ನೇರವಾಗಿ ರೈತರಿಂದ ಬರುವಂಥ ಒಂದು ಯಾವುದೇ ಕೆಮಿಕಲ್ಲು, ಕಾರ್ಬೈಡು ಈ ಥರ ಒಂದು ಹಣ್ಣು ಮಾಡಿದಲ್ಲಿ ನೇರವಾಗಿ ಒಳ್ಳೆಯ ಒಂದು ನೇರವಾಗಿ ಒಂದು ಫಾರ್ಮಿಂದ ಬರುವಂಥ ಹಣ್ಣುಗಳು ಒಳ್ಳೆಯದಾಗ್ತದೆ. ಮತ್ತು ಇತ್ತೀಚೆಗೆ ಸಾಕಷ್ಟು ನೇರವಾಗಿ ಅವ್ರ ತೋಟಗಳಿಗೆ ಕರ್ಕೊಂಡೋಗಿ ಗ್ರಾಹಕರನ್ನ ಕರ್ಕೊಂಡೋಗಿ ಅಲ್ಲಿ ತೋರಿಸಿ ಪ್ಲಕ್ಕಿಂಗ್ ಮಾಡೋವಂಥ ಒಂದು ಪದ್ಧತಿಯೂ ಕೂಡ ಬಂದಿದ್ದಾರೆ. ಮ್ಯಾಂಗೋ ಟೂರಿಸಮ್ ಅಂತ ಏನು ಮಾಡಿದ್ದಾರೆ ಅದನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಮಧುಗಿರಿ, ಮಾಲೂರು ಆ ಹೋಬಳಿಯಲ್ಲಿ ಮಾಡಿದ್ದಾರೆ. ಇವನ್ನ ಎಲ್ಲ ಕಡೆ ನಮ್ಮಲ್ಲಿ ಚೇಳೂರು ಸುತ್ತಮುತ್ತ ತುಂಬ ಮಾರ್ಕೆಟು, ಮಾವಿನ ತೋಟಗಳು ಜಾಸ್ತಿ ಇದೆ ಅಲ್ಲಿ, ಅಲ್ಲೂ ಕೂಡ ಮಾಡಬೇಕು. ನಮ್ಮ ಏನು ಜಿಲ್ಲಾ ಪಂಚಾಯತ್ನವರಿದ್ದಾರೆ, ಇವತ್ತು ಅಧ್ಯಕ್ಷರಿದ್ದಾರೆ. ತೋಟಗಾರಿಕೆ ಉಪನಿರ್ದೇಶಕ ಬಿ ರಘು ಮಾತನಾಡಿ, ಈ ಮೇಳದಲ್ಲಿ ರೈತರು ನೇರವಾಗಿ ಗ್ರಾಹಕರಿಗೆ ತಾವು ಬೆಳೆದ ಹಣ್ಣುಗಳ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದ ರೈತರು ಆರ್ಥಿಕ ಲಾಭ ಪಡೆಯಲು ಸಾಧ್ಯ. ಇಲ್ಲಿ ಯಾವುದೇ ಕೆಮಿಕಲ್ ಬಳಸಿದ ಹಣ್ಣುಗಳನ್ನ ಮಾರಾಟ ಮಾಡ್ತಾ ಇಲ್ಲ. ಕೆಮಿಕಲ್ ಬಳಸಿದ ಹಣ್ಣುಗಳ ಸೇವೆ ಆರೋಗ್ಯಕ್ಕೆ ಹಾನಿಕರ. ಈ ನಿಟ್ಟಿನಲ್ಲಿ ಗ್ರಾಹಕರಿಗೆ ಉತ್ತಮ ಹಣ್ಣು ಸಿಗಬೇಕು ಎಂಬುದು ಮೇಳದ ಉದ್ದೇಶ. ಜೂನ್ 5ರವರೆಗೆ ಮೇಳ ನಡೆಯಲಿದ್ದು ಗ್ರಾಹಕರು ಇದರ ಪ್ರಯೋಜನ ಪಡೆಯುವಂತೆ ಕೋರಿದರು. ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ಮಾವು ಮಂಡಳಿ ವತಿಯಿಂದ ಒಂದು ಈ ಮಾವು ಮತ್ತು ಹಲಸಿನ ಮೇಳ ಏರ್ಕೊಂಡಿದ್ದೀವಿ. ಇದು ಜೂನ್ 1 ರಿಂದ 5 ತಾರೀಕು ಇರುತ್ತೆ. ಇದರದ್ದು ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದ್ರೆ ರೈತರು ನೇರವಾಗಿ ಅವರ ಜಮೀನಿನಿಂದ ಗ್ರಾಹಕರಿಗೆ ಮಾರಾಟ ಮಾಡುವ ಒಂದು ಉದ್ದೇಶ. ಅದೇ ರೀತಿ ಗುಣಮಟ್ಟದ ಒಂದು ಉತ್ಕೃಷ್ಟ ರೀತಿಯಲ್ಲಿ ಇರತಕ್ಕಂತಹ ಮಾವಿನ ಹಣ್ಣುಗಳನ್ನು ತಂದುಬಿಟ್ಟು ಇಲ್ಲಿ ನೇರವಾಗಿ ಮಾರಾಟ ಮಾಡೋದು. ಎರಡನೇದಾಗಿ ರೈತರಿಗೆ ಇವಾಗಲೇ ತಾವು ನೋಡಿದಂಗೆ ಅವ್ರ ಜಮೀನಿನಲ್ಲಿ ಮಾಡಕ್ಕೆ ಹೋದ್ರೆ ತುಂಬಾ ಕಡಿಮೆ ಒಂದು ಬೆಲೆ ಸಿಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ರೈತರಿಗೆ ಒಳ್ಳೆ ಬೆಲೆ ಸಿಗಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಬಂದು ಮಾಡೋದ್ರಿಂದ ರೈತರಿಗೆ ದುಪ್ಪಟ್ಟು ಲಾಭ ಆಗ್ತದೆ. 1:3, 1:4 ರೇಷನ್ನಲ್ಲಿ ಅವರಿಗೆ ಲಾಭ ಆಗ್ತದೆ. ಅದು ಒಂದು ಉದ್ದೇಶ. ಇನ್ನೊಂದು ಮುಖ್ಯ ಉದ್ದೇಶ ಅಂತಂದ್ರೆ ಇವಾಗಲೇ ಸಿಟಿಗಳಲ್ಲಿ ತಮಗೆಲ್ಲ ಗೊತ್ತಿರ್ಬೋದು, ಇವಾಗಲೇ ಏನು ಇವಾಗ ಮಾರ್ಕೆಟ್ ಮಾಡ್ತಾ ಇದ್ದಾರೆ, ಮಾವಿನ ಹಣ್ಣನ್ನು ಮಾರಾಟ ಮಾಡ್ತಾ ಇದ್ದಾರೆ, ಎಲ್ಲ ಕೆಮಿಕಲ್ ಯೂಸ್ ಮಾಡಿ ರೈಪ್ ಮಾಡಿರ್ತಾರೆ. ಅದು ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಹೇಳ್ತೀವಿ. ಆ ಕ್ಯಾಲ್ಸಿಯಂ ಕಾರ್ಬೈಡ್ ಯೂಸ್ ಮಾಡಿರೋದು ಅದು ಹೆಚ್ಚು ಆರೋಗ್ಯಕ್ಕೆ ಹಾನಿಕರ, ಮತ್ತೆ ಅದರ ಕ್ಯಾನ್ಸರ್ ಬರುತ್ತೆ ಅಂತ ಇವಾಗಲೇ ತಿಳಿದು ಬಂದಿದೆ. ಮೇಳದಲ್ಲಿ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ರೈತರು ಹಲಸು ಮತ್ತು ಮಾವಿನ ಹಣ್ಣುಗಳ ಮಾರಾಟ ಮಾಡಿದರು. ಬಾದಾಮಿ, ರಸಪುರಿ, ಸೆಂದೂರು, ತೋತಾಪುರಿ ಮತ್ತಿತರ ಇತಳಿಯ ಮಾವಿನ ಹಣ್ಣುಗಳನ್ನ ಎಲ್ಲರ ಗಮನ ಸೆಳೆದವು. We'll be right back.
ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸದಸ್ಯ ವೈಎಚ್ ಉಚ್ಚಯ್ಯ, ಪಾಲಿಕೆ ಸದಸ್ಯ ರಮೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ತಂಬಾಕು ಸೇವನೆಯಿಂದ ಜೀವಕ್ಕೆ ಆಪತ್ತು ಗ್ಯಾರಂಟಿ ಎಂದು ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಮೇ 31ರಂದು ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನಾಚರಣೆ ಆಚರಿಸಲಾಗುತ್ತದೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶವು ಭೌತಿಕ ಹಾಗೂ ಆರ್ಥಿಕ ಪ್ರಗತಿ ಸಾಧನೆಯಲ್ಲಿ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಗಳಿಸಿದೆ. ತುಮಕೂರಿನ ರಾಜ್ಯದ ಮೊದಲ ತಂಬಾಕು ರಹಿತ ಜಿಲ್ಲೆ ಎಂದು ಘೋಷಣೆ ಮಾಡುವುದರಲ್ಲಿ ತಮಗೆ ಹೆಮ್ಮೆಯಾಗುತ್ತದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಶುಭ ಕಲ್ಯಾಣ್ ತಿಳಿಸಿದರು. ತುಮಕೂರಿನ ಜಿಲ್ಲಾ ಬಾಲಭವನದಲ್ಲಿ ಏರ್ಪಡಿಸಿದ್ದ ವಿಶ್ವ ತಂಬಾಕು ರಹಿತ ದಿನಾಚರಣೆ ಹಾಗೂ ತಂಬಾಕು ಮುಕ್ತ ತುಮಕೂರು ನಗರ ಘೋಷಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ತಂಬಾಕು ಸೇವನೆಯಿಂದ ಆಗುವಂತಹ ಬಾಯಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಹಾಗೂ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳನ್ನು ಪ್ರಾಣಹಾನಿ ಆರೋಗ್ಯ ಹಾನಿ ಉಂಟಾಗುತ್ತದೆ. ತಂಬಾಕು ಉತ್ಪನ್ನಗಳನ್ನು ಸರ್ಕಾರಿ ಖಾಸಗಿ ಬಸ್ ನಿಲ್ದಾಣಗಳು, ಶಾಲಾ ಕಾಲೇಜು ಆವರಣ, ದೇವಾಲಯಗಳು, ಸಿನಿಮಾ ಥಿಯೇಟರ್, ಸರ್ಕಾರಿ ಕಚೇರಿಗಳಲ್ಲಿ ತಂಬಾಕು ಉಪಯೋಗ ಮಾಡಬಾರದು. ಈ ನಿಟ್ಟನಲ್ಲಿ ಎಲ್ಲಾ ಇಲಾಖೆಗಳು ಸಹಕರಿಸಬೇಕು ಎಂದು ತಿಳಿಸಿದರು. ಇದು ನಮ್ಮ ಎಂತ ತುಮಕೂರು ಜಿಲ್ಲೆಯೂ ಒಂದು ಟೊಬ್ಯಾಕೋ ಫ್ರೀ ಅಂತ ಒಂದು ಘೋಷಣೆ ಆಗಬೇಕು ಅನ್ನೋದೇ ನಮ್ಮೆಲ್ಲರನ್ನೂ ಉದ್ದೇಶವಾಗಿ ಇರಬೇಕು. ಅದಕ್ಕೋಸ್ಕರ ನಾವೆಲ್ಲರನ್ನೂ ಒಂದು ಪ್ರಯತ್ನ ಮತ್ತೆ ಕೆಲಸ ಮಾಡಬೇಕು. ಈಗ ಎಲ್ಲ 1,000 ಜನಸಂಖ್ಯೆಗೆ 1 ಆಶಾ ವರ್ಕರ್ ಇದ್ದೀರಾ, ನಾವೆಲ್ಲರೂ ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ಪ್ರತಿ ಹಳ್ಳಿಗೆ ಹೋಗುವಾಗ, ಒಂದು ಮನೆಗೆ ಹೋಗುವಾಗ ಅಲ್ಲಿ ಯಾವ್ಯಾವ ಟೊಬ್ಯಾಕೋವನ್ನು ಬಳಸ್ತಾ ಇದ್ದಾರೆ, ಸ್ಮೋಕ್ ಫ್ರೀ ಇರಲಿ ಸ್ಮೋಕ್ ಇರಲಿ, ಅವರಿಗೆ ತಾವೆಲ್ಲರೂ ಒಂದು ಕೌನ್ಸಿಲಿಂಗ್ ಮನವರಿಕೆಯನ್ನು ಅವರಿಗೆ ಮಾಡಬೇಕು. ಇದು ಬಳಸುವುದರಿಂದ ಏನೇನು ಅವರಿಗೆ ಸಮಸ್ಯೆಗಳು ಬರುತ್ತೆ ಮುಂದಿನ ದಿನಗಳಲ್ಲಿ, ಓಡುವ ಕ್ಯಾನ್ಸರ್ ಬರಬಹುದು. ಈಗ ಇಡೀ ವರ್ಲ್ಡ್ ಅಲ್ಲಿ ಐ ಥಿಂಕ್ ಎವ್ರಿ 23 ಮಿನಿಟ್ಸ್ 1 ಪರ್ಸನ್ ಇಸ್ ಡೈ ಬಿಕಾಸ್ ಆಫ್ ದಿಸ್ ಟೊಬ್ಯಾಕೋ. ಆ್ಯಂಡ್ ನಮ್ಮ ಭಾರತ ದೇಶದಲ್ಲಿ 23% ಜನಸಂಖ್ಯೆಯವರು ಈ ಟೊಬ್ಯಾಕೋವನ್ನು ಬಳಸ್ತಾ ಇದ್ದಾರೆ. ಸೊ ಇಟ್ ಇಸ್ ಆಲ್ ಇನ್ ಯೋರ್ ಹ್ಯಾಂಡ್ಸ್, ನಿಮ್ಗಳಿಗೆ ಪವರ್ಸ್ ಇದೆ. ಇವತ್ತು ನಮ್ಮ ಲೋಕಾಯುಕ್ತ ಅಂದ್ರೆ ನಮ್ಮ ಆನರಬಲ್ ಜಡ್ಜ್ ವಿಶ್ವನಾಥ್ ಶೆಟ್ಟಿ ಅವರು ಬೆಳಗ್ಗೆ ಬಂದಿರುವ ಅವರು. ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ತಂಬಾಕು ಸೇವೆ ಆರೋಗ್ಯಕ್ಕೆ ಅಪಾಯಕಾರಿಯಾಗಿದ್ದು ಕಠಿಣ ಕಾನೂನು ಜಾರಿಯಾದಾಗ ಮಾತ್ರ ತಂಬಾಕು ಉತ್ಪನ್ನಗಳನ್ನು ನಿಯಂತ್ರಿಸಲು ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಯುವಕರು ಹೆಚ್ಚಾಗಿ ತಂಬಾಕು ಸೇವನೆಯನ್ನು ಜಡವಾಗಿ ರೂಢಿಸಿಕೊಂಡಿದ್ದು, ತಂಬಾಕು ಉತ್ಪನ್ನಗಳಾದ ಧೂಮಪಾನ, ಗುಟ್ಕಾ ಸೇವನೆಯಿಂದ ತಮ್ಮ ಅತ್ಯಮೂಲ್ಯ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆಂದು ಬೇಸರ ವ್ಯಕ್ತಪಡಿಸಿದರು. ಈ ವೇಳೆ ಪಿಎಸ್ಐ ರಾಘವೇಂದ್ರ, ಜಿಲ್ಲಾ ಸಂಚಾರಿ ನಿಯಂತ್ರಣಾಧಿಕಾರಿ ಫಕ್ರುದ್ದೀನ್, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಲಲಿತ ಕುಮಾರ್, ತಿಲಕ್ ಪಾರ್ಕ್ ಪೊಲೀಸ್ ಠಾಣೆ ಎಎಸ್ಐ ಶೋಭಾ, ಮಹಾನಗರ ಪಾಲಿಕೆ ಮುಖ್ಯ ವೈದ್ಯಾಧಿಕಾರಿ ಡಾ ನಾಗೇಶ್ ರವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಲಲಿತ ರವಿಕುಮಾರ್, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಚಂದ್ರಿಕಾ, ಆರೋಗ್ಯ ಶಿಕ್ಷಣಾಧಿಕಾರಿ ಜಿ ಕುಲಕರ್ಣಿ ಇತರರು ಇದ್ದರು. ಚಿಂತಾಮಣಿ ತಾಲೂಕಿನಲ್ಲಿ ಖಾಸಗಿ ಶಾಲೆಗಳ ಹಣ ವಸೂಲಿಗೆ ಬ್ರೇಕ್ ಹಾಕುವಂತೆ ಸಂಘಟನೆಗಳು ಒತ್ತಾಯಿಸಿವೆ. ಕಳೆದ 3-4 ವರ್ಷಗಳಿಂದ ಚಿಂತಾಮಣಿ ತಾಲೂಕಿನಾದ್ಯಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾನ್ಯತೆ ಪಡೆಯದೆ ಹಾಗೂ ಸರ್ಕಾರದ ನೀತಿ ನಿಯಮಗಳನ್ನು ಗಾರಿಗೆ ತೂರಿ ಹೆಚ್ಚು ಶುಲ್ಕ ಡೊನೇಷನ್ ಪಡೆಯುವ ಮೂಲಕ ಪೋಷಕರ ಪ್ರಾಣ ಹಿಂಡುತ್ತಿದ್ದಾರೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಜನಾರ್ದನ್ ತಿಳಿಸಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಖಾಸಗಿ ಶಾಲೆಗಳ ಡೊನೇಷನ್ ಹಾವಳಿ ವಿರುದ್ಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ಸರ್ಕಾರದ ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಕಾನೂನು ರೀತಿಯಲ್ಲಿ ಖಾಸಗಿ ಶಾಲೆ ನಡೆಸದೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ವಾಣಿಜ್ಯ ರೂಪಕವಾಗಿ ಖಾಸಗಿ ಶಾಲೆಗಳು ಪೋಷಕರ ಬಳಿ ಹೆಚ್ಚಾಗಿ ಡೊನೇಷನ್ ಹಾಗೂ ಶುಲ್ಕ ವಸೂಲಾತಿ ಮಾಡುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಖಾಸಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಪೋಷಕರು ಪಾವತಿ ಮಾಡುವ ಹಣಕ್ಕೆ ಅಧಿಕೃತ ರಸೀದಿ ನೀಡುತ್ತಾ ಇಲ್ಲ. ಪೋಷಕರು ಏನಾದರೂ ಪ್ರಶ್ನೆ ಮಾಡಿದರೆ ಅವರ ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡುವ ಮಟ್ಟಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬೆಳೆದು ನಿಂತಿವೆ. ಎಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಅಧಿಕಾರಿಗಳು ಹಣದ ಆಸೆಗೆ ಬಲಿಯಾಗಿ ಖಾಸಗಿ ಸಂಸ್ಥೆಗಳ ಪರವಾಗಿಯೇ ನಿಲ್ಲುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿ, ಏನಾದರೂ ಶಿಕ್ಷಣ ಸಚಿವರಾಗಲಿ ಜಿಲ್ಲೆ ಹಾಗೂ ಅಧಿಕಾರಿಗಳಾಗಲಿ ಗಮನ ಹರಿಸಿ ಖಾಸಗಿ ಸಂಸ್ಥೆಗಳ ಹಣ ವಸೂಲಿಗೆ ಬ್ರೇಕ್ ಹಾಕಲಿ ಎಂದು ಒತ್ತಾಯಿಸಿದ್ದಾರೆ. ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಎಚ್ಚರಿಕೆ ಗಂಟೆಯನ್ನು ನಾವು ಹೊಡೆದಿದ್ದೀವಿ. ಇವತ್ತು ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಸಂಗಮ್ ಎನ್ ಶಿವಣ್ಣ ಸಂಘಟನೆಯ ತಾಲೂಕು ಶಾಖೆ ವತಿಯಿಂದ ಇವತ್ತು ಡೊನೇಷನ್ ಅವಳಿ ವಿರುದ್ಧ ಒಂದು ಸಾಂಕೇತಿಕ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಬಿ ಒ ಅವರ ಅನುಪಸ್ಥಿತಿಯಲ್ಲಿ, ಅವರು ಬಿ ಒ ಅವರು ಯಾವಾಗಿರ್ತಾರೋ ಯಾವಾಗಿರಲ್ವೋ, ಅವ್ರು ಬಂದಾಗಲಿಂದನೂ ಯಾವ ವಿಸಿಟ್ ಯಾವ ಸ್ಕೂಲ್ಗೂ ವಿಸಿಟ್ ಮಾಡೋದಿಲ್ಲ, ಏನೂ ಇಲ್ಲ. ಆಫೀಸ್ ಆಯಿತು, ಅವ್ರ ಕೆಲಸಗಳಾಯಿತು, ಅಷ್ಟು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ. ಇಲ್ಲಿ ಖಾಸಗಿ ಶಾಲೆಗಳವರು
ಯಥೇಚ್ಛಾಗಿ ಡೊನೇಷನ್ ವಸೂಲಿ ಮಾಡ್ತಿದ್ರು. ಇವರು ಕಣ್ಮುಚ್ಚಿ ಕೊಟ್ಕೊಂಡಿದ್ದಾರೆ. ಇವರಿಗೆ ತಿಂಗಳ ವಂತಿಕೆಯಂತೆ ಕೊಡ್ತಾ ಇದ್ದಾರೆ, ಆದ್ದರಿಂದ ಇವರು ಸುಮ್ಮನೆ ಇದ್ದಾರೆ. ಆದ್ದರಿಂದ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ರಾಜ್ಯ ಮತ್ತು ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಗುತ್ತೆ. ಇವರು ಹಿಂಗೆ ಇದ್ದರೆ, ಇವ್ರು ಎಚ್ಚೆತ್ಕೊಳ್ದಿರೋ ಇದ್ರೆ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮೊಟ್ಟಿಗೆ ಬಂದು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲ ನಮ್ಮೊಟ್ಟಿಗೆ ಸಹಕರಿಸಿ. ದಲಿತ ಸಂಘರ್ಷ ಸಮಿತಿ ತಾಲೂಕು ನಗರ ಸಂಚಾಲಕ ಸುಬ್ರಹ್ಮಣಿ, ಪದಾಧಿಕಾರಿಗಳಾದ ರೂಪಮ್ಮ, ಕದಿರಪ್ಪ, ಮುನಿರಾಜು ಇತರರು ಇದ್ದರು. ಸ್ಥಳೀಯ ಸಂಸ್ಥೆಯಲ್ಲಿ ಗೆಲುವು ಪಡೆದ ಜೆಡಿಎಸ್ ಅಭ್ಯರ್ಥಿಗಳಿಗೆ ಶ್ರೀನಿವಾಸಪುರದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಭಿನಂದನೆ ಸಲ್ಲಿಸಿದರು. ಮುಂದಿನ 4 ತಿಂಗಳ ಅವಧಿ ಒಳಗಾಗಿ ರಾಜ್ಯ ವಿಧಾನಸಭೆಗೆ ಚುನಾವಣೆ ಎದುರಾಗಲಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಜಿಕೆ ವೆಂಕಟ ಶಿವರೆಡ್ಡಿ ತಿಳಿಸಿದ್ದಾರೆ. ಸ್ಥಳೀಯ ಸಂಸ್ಥೆಯ ಚುನಾವಣೆ ಫಲಿತಾಂಶದಲ್ಲಿ ಶ್ರೀನಿವಾಸಪುರ ಪುರಸಭೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಮತದಾರರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿ, ಪಟ್ಟಣದಲ್ಲಿ ಗೆದ್ದಿರುವ ಅಭ್ಯರ್ಥಿಗಳು ಪಕ್ಷಾತೀತವಾಗಿ ತಮ್ಮ ವಾರ್ಡ್ಗಳ ಅಭಿವೃದ್ಧಿಗೆ ಶ್ರಮಿಸಬೇಕು ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ತಾಲೂಕಿನಲ್ಲಿ ಪಕ್ಷವನ್ನು ಸಂಘಟಿಸಬೇಕು ಎಂದು ವಿಜೇತ ಅಭ್ಯರ್ಥಿಗಳಿಗೆ ಕಿವಿಮಾತು ಹೇಳಿದರು. ಮುಖ್ಯವಾಗಿ ಬೀದಿ ದೀಪಗಳಿರ್ಬೋದು, ಚರಂಡಿಗಳ ಕ್ಲೀನ್ ಮಾಡಿರ್ಬೋದು, ಇಂಥ ಕೆಲಸಗಳೇ ನಿಮಗೆ ಮುಖ್ಯವಾದ ನೀವು ಅದಕ್ಕೆ ನಾ ಇವತ್ತಿನಿಂದ ನೀವು ಪ್ರಾರಂಭ ಮಾಡಿದರೆ ನಿಜವಾಗ್ಲೂ ಜನ ನಿಮಗೆ ಗೌರವ ಸಲ್ಲಿಸ್ತಾರೆ. ನಾನು ಇದ್ದೇನೆ, 40 ವರ್ಷದಿಂದ ನಾನು ರಾಜಕಾರಣ ಮಾಡ್ತಾ ಇದ್ದೇನೆ ತಾಲೂಕಲ್ಲಿ. ಎಲ್ಲಿ ಕೂಡ ನನಗೆ ಕೆಟ್ಟ ಹೆಸರು ತಗೊಂಡಿಲ್ಲ ಈ ರಾಜ್ಯದಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ. ಯಾರೇ ಕೂಡ ಕೈಬೆರಳು ತೋರಿಸೋದಕ್ಕೆ ಆಗೋದಿಲ್ಲ ನನ್ನ ಕಡೆ. ಇವತ್ತು ಯಾರೇ ನಿಮ್ಮಂಥವ್ರು ಫೋನ್ ಮಾಡಿದ್ರು ಕೂಡ ನಾನು ರಿಸೀವ್ ಮಾಡ್ತೇನೆ. ಏನು ಸಮಸ್ಯೆಗಳಿದ್ರು ನಾನು ಸಾಧ್ಯವಾದಷ್ಟು 90%-ರಷ್ಟು ಪರಿಹಾರ ಮಾಡ್ತೇನೆ. ಆ ರೀತಿ ನೀವು ಕೂಡ ಜನಕ್ಕೆ ಹತ್ತಿರ ಆಗಬೇಕು, ಜನಕ್ಕೆ ಸ್ಪಂದಿಸಬೇಕು, ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕು. ಏನೋ ತಾಲೂಕು ಅವಶ್ಯ ಕೆಲಸ ಹೇಳ್ತಾರೆ, ಹೋಗ್ಬೇಕು ಬನ್ನಿ. ಮಾಗಡಿ ತಾಲೂಕಿನಲ್ಲಿ ಕೃಷಿ ಇಲಾಖೆಯಿಂದ ಕಳಪೆ ಕಡಲೆಕಾಯಿ ವಿತರಿಸಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಮಾಗಡಿ ತಾಲೂಕಿನ ಕಸಬಾ ವ್ಯಾಪ್ತಿಯಲ್ಲಿ ಕೃಷಿ ಇಲಾಖೆಯಿಂದ ಸರಬರಾಜು ಮಾಡಿದ ಕಡಲೆಕಾಯಿ ಕಳಪೆಯಾಗಿದೆ ಎಂದು ರೈತರು ಕೃಷಿ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಮಾಗಡಿ ಕೃಷಿ ಇಲಾಖೆಯಲ್ಲಿ ನಡೆದಿದೆ. ಮಾಗಡಿ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯ ರೈತ ರಂಗಯ್ಯನ ಪಾಳ್ಯದ ಗಿರಿಯಪ್ಪ ಎಂಬಾತ ಕಳೆದ 2 ದಿನಗಳ ಹಿಂದೆ ಬಿತ್ತನೆಗೆಂದು ಮಾಗಡಿಯ ಕೃಷಿ ಇಲಾಖೆಯಲ್ಲಿ 2,160 ರೂಪಾಯಿ ನೀಡಿ ಉತ್ತಮ ಬಿತ್ತನೆ ಬೀಜ ಎಂದು 30 ಕೆಜಿ ಕಡಲೆಕಾಯಿ ಖರೀದಿಸಿ ಮನೆಗೆ ಕೊಂಡೊಯ್ದಿದ್ದು ಚೀಲ ಬಿಚ್ಚಿ ನೋಡಿದಾಗ ಚೀಲದ ತುಂಬಿಲ್ಲ, ಕಳಪೆ ಗುಣಮಟ್ಟದ ಕಡಲೆಕಾಯಿ ನೋಡಿ ಇದು ಕೃಷಿಗೆ ಯೋಗ್ಯವಿಲ್ಲ ಎಂದು ಕೃಷಿ ಇಲಾಖೆಗೆ ತಂದು ಅಧಿಕಾರಿಗಳಿಗೆ ತೋರಿಸಿದಾಗ ಬೇರೆ ಚೀಲ ಬದಲಾಯಿಸಿಕೊಡುವ ಭರವಸೆ ನೀಡುತ್ತಿದ್ದಾರೆ. ರೈತರ ಅಭಿವೃದ್ಧಿಗೆಂದು ಕೃಷಿ ಇಲಾಖೆ ಇಂತಹ ಬೀಜಗಳನ್ನು ಸರಬರಾಜು ಮಾಡಿದರೆ ರೈತರ ಗತಿ ಏನು ಎಂದು ಕಡಲೆ ಬೀಜ ಕೊಂಡೊಯ್ದ ರೈತ ರಂಗಯ್ಯನ ಪಾಳ್ಯದ ಗಿರಿಯಪ್ಪ ಬೇಸರ ವ್ಯಕ್ತಪಡಿಸಿದರು. ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕ ವಾಜರಹಳ್ಳಿ ಗೋವಿಂದರಾಜು ಮಾತನಾಡಿ, ರೈತರ ಅಭಿವೃದ್ಧಿಗಾಗಿ ರಾಷ್ಟೀಯ ಬೀಜ ನಿಗಮ ಕೇಂದ್ರ ಸರ್ಕಾರದಿಂದ ಸರಬರಾಜಾಗುತ್ತಿರುವ ಬಿತ್ತನೆ ಕಡಲೆ ಬೀಜ ಸಂಪೂರ್ಣ ಕಳಪೆಯದಾಗಿದ್ದು ಇಲ್ಲಿನ ಅಧಿಕಾರಿಗಳು ಯಾರೂ ಸಹ ತಲೆ ಕೆಡಿಸಿಕೊಳ್ತಾ ಇಲ್ಲ. ಬಿತ್ತನೆ ಬೀಜ ತೆಗೆದುಕೊಂಡು ಹೋದ ರೈತ ಮಾತ್ರ ಕಳಪೆ ಗುಣಮಟ್ಟದ ಬೀಜಗಳನ್ನು ಹಾಕಿ ಬೆಳೆ ಬರಲಿಲ್ಲ ಎಂದು ಕಣ್ಣೀರು ಸುರಿಸ್ತಾನೆ. ಇವನ್ನೆಲ್ಲ ನೋಡಬೇಕಾದ ತಾಲೂಕು ಕೃಷಿ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ರು. ನೋಡಿ, ಸುಳಿ ತೊಗೊಳ್ಳೋಣ ಅಂದರೆ ಅರ್ಧ ಚೆನ್ನಾಗಿತ್ತು, ಅರ್ಧ ಬರೀ ಒಳ್ಳೆ ಬರೀ ಬೀಜ ಒಂದೇ ಒಂದು ಬೀಜದ್ದು ಎಲ್ಲ ಬರೀ ಒಂದೇ ಬೀಜ, ಅದನ್ನು ಭೂಮಿಗೆ ಹಾಕಿದ್ರೆ ಇಳುವರಿ ಬರುವ ಸಾಧು ಎಲ್ಲ ಸತ್ತೋಗ್ತದೆ. ಹಿಂಗಾದ್ರೆ ನಮ್ಮ ರೈತರು ಕೃಷಿ ಇಲಾಖೆ ಏನು ತಗೊಳ್ಳೋದು ನಾವು? ನಿಮ್ಗೆ ಯಾವಾಗ ಗೊತ್ತಾಯ್ತು ಯಜಮಾನ್ರೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ? ಮೊನ್ನೆ ಸರ್ ಸುಳಿಬೇಕಾರೆ ಸುಳಿವಾಗ ಇವಾಗ ಏನು ಮಾಡಿದ್ರ ಆಮೇಲೆ ನಿಲ್ಸ್ಬಿಟ್ಟು ಬೇಡ ಅಂತ ಇವಾಗ ತಗೊಂಡ್ ಕೊಟ್ಟಿದ್ದೀರಾ? ಈಗ ವಾಪಸ್ ಬಂದು ವಾಪಸ್ ಕೊಟ್ಟಿದ್ದೀನಿ ಆಫೀಸ್ಗೆ. ಏನ್ ಭರವಸೆ ಕೊಡ್ತಾ ಇದ್ದಾರೆ ಇವಾಗ? ಏನ್ ಕೊಡ್ತಾ ಇಲ್ಲ, ವಾಪಸ್ ಕಡೆಗೆ ಕೊಡ್ತಾವ್ರೆ ಅಷ್ಟೇ, ವಾಪಸ್ ಬೇರೆ ಕೊಡ್ತಾ ಬೇರೆ ಕೊಡ್ತಾವ್ರೆ. ನಿಮ್ಮ ಹೆಸರು? ಗಿರಿಯಪ್ಪ. ಕೃಷಿ ಇಲಾಖೆಯ ತಾಂತ್ರಿಕ ಅಧಿಕಾರಿ ಮಹೇಶ್, ಅಶೋಕ್, ದೇವರಾಜು, ರಂಗಸ್ವಾಮಿಯ ವೆಂಕಟರಾಮು ಮತ್ತಿತರರು ಇದ್ದರು.
ಮಾಕಡಿ ತಾಲೂಕಿನ ತಾಳಕಿರಿಯಲ್ಲಿ ಐರಾವತ ಬಸ್ಗೆ ಚಾಲಕ ಮತ್ತು ಕಾರ್ನ ಚಾಲಕರ ನಡುವೆ ಜಗಳ ಉಂಟಾಗಿ ಹಲವರು ಗಾಯಗೊಂಡಿದ್ದಾರೆ. ಮಾಕಡಿ ತಾಲೂಕಿನ ತಾಳಕೆರೆ ಹ್ಯಾಂಡ್ಪೋಸ್ಟ್ ಬಳಿ ಐರಾವತ ಬಸ್ ಹಾಗೂ ಕಾರು ಚಾಲಕ ಸಂಘರ್ಷದಿಂದ ಕಾರಿನಲ್ಲಿದ್ದವರ ಮೇಲೆ ಸಾರ್ವಜನಿಕರು ಹಲ್ಲೆ ಮಾಡಿದ ಘಟನೆ ಕುದೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ರಾತ್ರಿ 10 ಗಂಟೆ ಸಮಯದಲ್ಲಿ ರಾಷ್ಟೀಯ ಹೆದ್ದಾರಿ 48 ಮಂಗಳೂರು ಕಡೆಯಿಂದ ಬೆಂಗಳೂರಿಗೆ ಬರುತ್ತಿದ್ದ ಮಂಗಳೂರು ಡಿಪೋಗೆ ಸೇರಿದ ಐರಾವತ ಬಸ್ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗುತ್ತಿದ್ದ ತಮಿಳುನಾಡು ಹಾಗೂ ಬೆಂಗಳೂರು ಮೂಲದ ಎಂಡೋವರ್ ಕಾರು ಇವರಿಬ್ಬರ ನಡುವೆ ಹೆದ್ದಾರಿಯಲ್ಲಿ ಜಗಳವಾದ ಹಿನ್ನೆಲೆ ಬಸ್ ಚಾಲಕ ಪರಶುರಾಮ್ ಕತಿ ಹಾಗೂ ಕಂಡಕ್ಟರ್ ಮಂಜುನಾಥ್ ಜ್ಯೋತಿಯಲ್ಲಿ ಬಸ್ನಲ್ಲಿದ್ದ ಪ್ರಯಾಣಿಕರು ಹಾಗೂ ಸ್ಥಳೀಯ ಜನತೆ ಎಂಡೋರಮ್ ಕಾರ್ನ ನಂಬರ್ ತಮಿಳುನಾಡು ಮೂಲದೆಂದು ಕಾರಿನ ಗ್ಲಾಸ್ ಹೊಡೆದು ಘಟನೆ ಕೂತರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ. ಈ ಘಟನೆಗೆ ಸಂಬಂಧಿಸಿದಂತೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ವರ್ತಿತ ತಮ್ಮ ಕಾರು ರಸ್ತೆಯಲ್ಲಿ ವೇಗವಾಗಿ ಹೋಗ್ತಾ ಇಲ್ಲ ಎಂದು ಐರಾವತ ಬಸ್ನ ಚಾಲಕ 4-5 ಕಿಲೋಮೀಟರ್ಗಳಿಂದ ನಮ್ಮ ಕಾರಿಗೆ ಡಿಕ್ಕಿ ಹೊಡೆಯುವಂತೆ ಬಂದು ತಾಳಿಕೆರೆ ಹ್ಯಾಂಡ್ಪೋಸ್ಟ್ ಬಳಿ ನಮ್ಮ ಕಾರ್ನ ಮುಂಭಾಗಕ್ಕೆ ಬಸ್ ನಿಲ್ಲಿಸಿ ನಮಗೆ ದಾರಿ ಬಿಡುತ್ತಿಲ್ಲವೆಂದು ಕಾರ್ನ ಡ್ರೈವರ್ ಮೇಲೆ ಏಕಾಏಕಿ ಜಗಳ ತೆಗೆದು ಬಸ್ನ ಡ್ರೈವರ್ ಕಂಡಕ್ಟರ್ ಜೊತೆಗೆ ಬಸ್ನಲ್ಲಿದ್ದವರು ಸೇರಿ ತಮಿಳುನಾಡು ಮೂಲದ ಕಾರೆಂದು ಕಾರಿನ ಗ್ಲಾಸ್ ಹೊಡೆದು ಗಲಾಟೆ ಮಾಡಿದ್ದಾರೆ. ಗಲಾಟೆಯ ತೀವ್ರತೆಗೆ ಕಾರಿನಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಂತರ ಸ್ಥಳಕ್ಕೆ ಪೊಲೀಸರು ಬಂದ ಮೇಲೆಯೇ ನಮ್ಮನ್ನ ಸೋಲೂರು ಪಟ್ಟಣಕ್ಕೆ ಕರೆತಂದರು ಎಂದು ಕಾರಿನಲ್ಲಿದ್ದ ಬೆಂಗಳೂರು ಮೂಲದ ದುರ್ಗ ಆರೋಪಿಸಿದ್ದಾರೆ. ಪವರ್ ಗ್ರಿಡ್ ಕಾಮಗಾರಿ ವಿರೋಧಿಸಿ ದೊಡ್ಡಬಳ್ಳಾಪುರ ತಾಲೂಕಿನ ಮುದುಗದಹಳ್ಳಿ ರೈತರು ಪ್ರತಿಭಟನೆ ನಡೆಸಿದರು. ರೈತರ ಜಮೀನಿನಲ್ಲಿ ಅಧಿಕಾರಿಗಳು ಯಾವುದೇ ಮುನ್ಸೂಚನೆ ಇಲ್ಲದೆ ಏಕಾಏಕಿ ಪವರ್ ಗ್ರಿಡ್ ಕಾಮಗಾರಿ ನಡೆಸುತ್ತಿದ್ದಾರೆಂದು ರೈತರು ಹಾಗೂ ದಲಿತ ಮುಖಂಡರು ನೆಲಮಂಗಲ ದೊಡ್ಡಬಳ್ಳಾಪುರ ರಸ್ತೆಯ ಮುದುಗದಹಳ್ಳಿಯಲ್ಲಿ ಪ್ರತಿಭಟನೆ ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಮುದುಗದಹಳ್ಳಿ ಗ್ರಾಮದ ಬಳಿ ದಲಿತರಿಗೆ ಸೇರಿದ ಜಮೀನಿನಲ್ಲಿ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಂಪನಿಯವರು ರೈತರಿಗೆ ಯಾವುದೇ ಮುನ್ಸೂಚನೆ ನೀಡದೆ ಟ್ರಸ್ಟ್ ಜಮೀನಿನಲ್ಲಿ ಪವರ್ ಲೈನ್ ಅಳವಡಿಸುತ್ತಿರುವ ಹಿನ್ನೆಲೆ ರೈತರು ಹಾಗೂ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿದರು. ದಲಿತ ಮತ್ತು ಬಡ ಮಕ್ಕಳಿಗೆ ಶಿಕ್ಷಣ ಒದಗಿಸುವ ನಿಟ್ಟನಲ್ಲಿ ಟ್ರಸ್ಟ್ ಸ್ಥಾಪನೆಗೊಂಡಿದ್ದು ಯಾವುದೇ ಸೂಚನೆ ನೀಡದೆ ಪವರ್ ಗ್ರಿಡ್ ಸಂಸ್ಥೆ ಪವರ್ ಲೈನ್ ಅಳವಡಿಸುತ್ತಿದೆ. ಪವರ್ ಗ್ರಿಡ್ ಕಂಪನಿಯ ದೌರ್ಜನ್ಯ ಕಾಣಿಸಿ ದಲಿತರ ಪರ ಸಂಘಟನೆಗಳು ಹಾಗೂ ಸ್ಥಳೀಯ ರೈತರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಮಾತನಾಡಿದ ದಲಿತ ಮುಖಂಡ ಸಿದ್ದರಾಜು, ಮುದುಕದ ಹಳ್ಳಿ ಬಳಿ ಪರಿಶಿಷ್ಟ ಜಾತಿಯ ಜಯಮ್ಮ ಎಂಬುವವರಿಗೆ ಸೇರಿದ 14 ಎಕರೆ ಜಮೀನು ಇದ್ದು ಈ ಜಮೀನಿನಲ್ಲಿ ದಲಿತ ಮತ್ತು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ, ಉದ್ಯೋಗ ತರಬೇತಿ ಮತ್ತು ವೃದ್ಧಾಶ್ರಮ ಸ್ಥಾಪಿಸುವ ಕಾರಣಕ್ಕಾಗಿ ಜೆಸಿ ಫೌಂಡೇಶನ್ ಎಂಬ ಸಂಸ್ಥೆ ಸ್ಥಾಪನೆಯಾಗಿದ್ದು ಇದೇ ಜಮೀನಿನಲ್ಲಿ ವೃದ್ಧಾಶ್ರಮ ನಿರ್ಮಿಸುವ ಚಿಂತನೆಯಾದಾಗ ಪವರ್ ಗ್ರಿಡ್ ಕಂಪನಿಯವರು ಯಾವುದೇ ಮುನ್ಸೂಚನೆ ಇಲ್ಲದೆ ಪವರ್ ಲೈನ್ ಎಳೆಯುತ್ತಿದ್ದಾರೆ. ಇದರಿಂದ ನಮ್ಮ ಕನಸು ನೀರುಪಾಲಾಗಿದೆ. ಪವರ್ ಗ್ರಿಡ್ ಅನ್ನು ಸೂಕ್ತ ರೀತಿಯಲ್ಲಿ ನಿರ್ಮಾಣ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇಲ್ಲವಾದಲ್ಲಿ ನಮ್ಮ ಬೇಡಿಕೆ ಈಡೇರುವವರೆಗೂ ಇಲ್ಲಿ ಟೆಂಟ್ ನಿರ್ಮಾಣ ಮಾಡಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗ್ತೇವೆಂದು ಎಚ್ಚರಿಸಿದರು. ಮುತ್ತುಗದಹಳ್ಳಿ ಗ್ರಾಮದಲ್ಲಿ ಜಯಮ್ಮ ಅವರ ಜಮೀನು ಜೆಸಿ ಫೌಂಡೇಶನ್ ಅಂತ ಹೇಳಿ ಇದು 14 ಎಕರೆ ಜಮೀನಿದೆ. ಸುಮಾರು 35 ವರ್ಷಗಳಿಂದನೂ ಕೂಡ ಒಂದು ಕನಸು ಕಟ್ಕೊಂಡು ಎಜುಕೇಷನ್ ಟ್ರಸ್ಟ್ ಮಾಡಬೇಕು ಅಂತ ಆಲೋಚನೆ ಮಾಡ್ಕೊಂಡವರೆ. ಈ ಸರ್ವೆ ನಂಬರು ಮುತ್ತಿಗದಹಳ್ಳಿ ಸರ್ವೆ ನಂಬರು 9, 10, 12. ಈ 12ರಲ್ಲಿ ಈ ಪವರ್ ಗ್ರೀಡು ಶ್ರೀನಿವಾಸು ಮತ್ತು ಪ್ರಭಾಕರ್ ಅವರು ಬೇಕಂತಾನೆ ಈ ಹಿಂದುಳಿದವರೆಗೆ SC ST ಗಳಿಗೆ ಮತ್ತು ಮಹಿಳೆಯರಿಗೆ ಅನಾಥಾಶ್ರಮ ಮತ್ತು ಎಜುಕೇಷನ್ ಕಟ್ಟಲಿಕ್ಕೆ ನಾವೇನು ಟ್ರಸ್ಟ್ಗೆ ಇದು ಮಾಡ್ಕೊಂಡಿದ್ದೀವಿ. ಇದನ್ನು ಒಕ್ಕಲೇ ಬರೆಸಿ ಮಧ್ಯಾಹ್ನ ಆಗ್ತೀವಂತ ಚಾಲೆಂಜ್ ಮಾಡಿ ಇವತ್ತು ನಮಗೆ ರೈತರಿಗೆ ಮತ್ತು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಬಡಮಕ್ಕಳಿಗೂ ಕೂಡ ಇವತ್ತು ಘಾತುಕತನ ಮಾಡಲಿಕ್ಕೆ ಇವತ್ತು ಮದ್ಯ ಹಾಕಲಿಕ್ಕೆ ಇದು ಮಾಡ್ತಾವ್ರೆ. ಹಾಗಾಗಿ ನಾವಿವತ್ತು ಮಹಿಳೆಯರನ್ನ ಒಳಗೊಂಡಂತೆ ಪ್ರಗತಿಪರ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳು ಮತ್ತು ಅಖಂಡ ಜನಪರ ಹೋರಾಟಗಳ ಒಕ್ಕೂಟದಿಂದ ನಾವು ಇವತ್ತು ಸಾಂಕೇತಿಕವಾಗಿ ಅನಿರ್ದಿಷ್ಟ ಮುಷ್ಕರನ್ನು ಪ್ರಾರಂಭ ಮಾಡಿ ಇದು ಮುಗಿಯೋವರೆಗೂ ಕೂಡ ನಾವು ಇಲ್ಲೇ ಇರ್ತೀವಿ. ಯಾವುದೇ ಕಾರಣಕ್ಕೂ ಕಂಬ ಹಾಕಕ್ಕೆ ನಾವು ಬಿಡಲ್ಲ. ಬದಲಿಗೆ ಇವತ್ತು ಏನು ಎಲ್ಲ ಕಡೆಯೂ 90 ಡಿಗ್ರಿ ಹಾಕಿ ಬಂದಿಲ್ಲ, ಅನುಕೂಲಕ್ಕೆ ತಕ್ಕಂತೆ 30 ಡಿಗ್ರಿ 40 ಡಿಗ್ರಿ ಹಾಕಿ ಬಂದವ್ರೆ. ಈಗ 30 ಡಿಗ್ರಿಗೆ ಹಾಕೊಂಡು ಈ ಒಂದು ಹಳ್ಳಿ ಜನರ ಏನು ಅಹವಾಲಿದೆ, ಬಡಮಕ್ಕಳು ಮತ್ತು ಅನಾಥಾಶ್ರಮ ಕಟ್ಟಬೇಕಂತ ಏನು ಟ್ರಸ್ಟು ಏನು ಇದಿದೆ ಫೌಂಡೇಶನ್ ಇದೆ ಅದನ್ನು ಸಹಕಾರಗೊಳಿಸಬೇಕು. ಅದರ್ವೈಸ್ ಹಂಗಾಗಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ನಾವು ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತೇಳಿ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾನು ಸಿದ್ದರಾಜು ಅಂತ ಹೇಳಿ ಭಾರತೀಯ ಸುದ್ರ ಸೇನೆಗೆ ಸಂಸ್ಥಾಪನೆ ಕೆಲಸ ಮಾಡ್ತಾ ಇದ್ದೀನಿ. ಮಾಕಡಿ ಸಮೀಪದ ಉಡುವೆಗೆರೆ ಕೆರೆಯಿಂದ ಇಟಿಕೆ ಕಾರ್ಖಾನೆಗೆ ಮಣ್ಣು ಸಾಗಿಸಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ما
ಮಾಗಡಿ ಸಮೀಪದ ಉಡುಬೇಕೆರೆ ಕೆರೆಯಿಂದ ದಿನನಿತ್ಯ ಇಟ್ಟಿಗೆ ಕಾರ್ಖಾನೆಗಳಿಗೆ ಮಣ್ಣು ಸಾಗಿಸುತ್ತಿದ್ದರೂ ಸಂಬಂಧಪಟ್ಟವರು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ರೈತರ ಜಮೀನುಗಳಿಗೆ ಸಮೀಪದ ಕೆರೆಗಳಲ್ಲಿ ಒಂದೂವರೆ ಅಡಿ ಆಳದವರೆಗೆ ಮಣ್ಣನ್ನು ಉಪಯೋಗಿಸಿಕೊಳ್ಳಬಹುದು ಎನ್ನುತ್ತಿದ್ದಂತೆಯೇ ಕೆಲ ಏಟಿಕೆ ಕಾರ್ಖಾನೆಗಳ ಮಾಲೀಕರು ತಮಗಿಷ್ಟ ಬಂದರೆ ಟಿಪ್ಪರ್ ಹಾಗೂ ಜೆಸಿಬಿಗಳ ಸಹಾಯದಿಂದ ಏಳೆಂಟು ಅಡಿಗಳಷ್ಟು ಕೆರೆಗಳನ್ನು ಅಗೆದು ಕೆರೆಗಳ ಒಡನನ್ನೇ ಒಗ್ಗುತ್ತಿರುವ ಘಟನೆ ಮಾಗಡಿ ಸಮೀಪದ ಒಡವೆಕೆರೆ ಕೆರೆಯಲ್ಲಿ ದಿನನಿತ್ಯದ ಕಾರ್ಯವಾಗಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತ ಇವೆಲ್ಲ ಗೊತ್ತಿದ್ರೂ ಸಹ ಪುಡಿಗಾಸಿಗೋಸ್ಕರ ಗೊತ್ತಿದ್ದ ರೀತಿ ಅಧಿಕಾರಿ ವರ್ಗ ವರ್ತಿಸುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಈ ಕೆರೆಯಲ್ಲಿ ಮಣ್ಣು ಕೆಂಪು ಮಿಶ್ರಿತದಿಂದ ಕೂಡಿದ್ದು ಏಟಿಗೆಗೆ ಸೂಕ್ತ ಮಣ್ಣಾಗಿರುವುದರಿಂದ ಪ್ರತಿನಿತ್ಯ ತಾಲೂಕಿನಾದ್ಯಂತ ಗವಿನಾಗಮಂಗಲ, ಹೊಸಪೇಟೆ, ಬೈಚಾಪುರ ಸೇರಿದಂತೆ ಹಲವಾರು ಏಟಿಗೆ ಕಾರ್ಖಾನೆಗಳ ಮಾಲೀಕರು ಹತ್ತಾರು ಟಿಪ್ಪರ್ ಹಾಗೂ ಜೆಸಿಬಿಗಳ ಮೂಲಕ ಕೆರೆಯನ್ನು ಧ್ವಂಸ ಮಾಡುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿ ವರ್ಗ ಬಾಂಧರು ಸಹ ಕಾರ್ಖಾನೆ ಮಾಲೀಕರು 30-40 ಸಾವಿರ ಕೊಟ್ಟು ಕಳುಹಿಸಿಬಿಡುತ್ತಾರೆ. ಈ ಕೆರೆಯ ವಿಸ್ತೀರ್ಣ 30 ಎಕರೆಯಿಂದ ಇದ್ದು ಎಲ್ಲ ಬಲಾಢ್ಯರ ಸ್ವತ್ತಾಗಿದೆ. ಜಾನುವಾರುಗಳು ಕೆರೆಯಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ವು. ಏಟಿಗೆ ಮಾಲೀಕರ ದಬ್ಬಾಳಿಕೆಗೆ ಇಂದು ತನ್ನ ಕರುಗಳಿಗೆ ಸೂಕ್ತ ಮೇವು ನೀರು ಸಿಗದಂತಾಗಿದೆ. ಇದನ್ನೆಲ್ಲ ಗಮನಿಸಬೇಕಾದ ಅಧಿಕಾರಿ ವರ್ಗ ಕಣ್ಮುಚ್ಚಿ ಕೂತಿರುವುದು ಬೇಸರದ ಸಂಗತಿ ಎಂದು ಪರಂಗಿ ಚಿಕ್ಕಯ್ಯನ ಪಾಳ್ಯದ ರೈತ ಯಡಿಯಪ್ಪ ಹೇಳಿದ್ದಾರೆ. ತಗೊಂಡೋಗೋದು ಇನ್ನೇನು, ನಾವು ದನಕರ ಇಲ್ಲಿ ಅಲ್ಲಿ ಮೇಯಿಸ್ತಾ ಇರ್ತೀವಿ ಅಷ್ಟೇನೇ. ಆದರೆ ಎಲ್ಲ ಕಡೆಗೂ ಮಣ್ಣಿನ ತೆಗ್ದು ಕಟ್ ಮಾಡವ್ರೆ ಅಷ್ಟೇ. ಎಲ್ಲೆಲ್ಲಿಂದ ಬರ್ತಾರೆ ಇಲ್ಲಿಗೆ? ಎಲ್ಲ ಕಡೆಯಿಂದ, ಇಲ್ಲಿಂದ ಗವಿನಮಂಗಲ, ಈ ಕಡೆಗೆ ಮಾಗಡಿ ಬೋಚಾಪುರ, ಈ ಕಡೆಗೆ ಮಾಡಬಳ್ಳು, ಈ ಕಡೆಗೆ ಮಾಗಡಿ ಹೊಸಳ್ಳಿ. ಡೈಲಿ 16 ಟಿಪ್ಪರ್ಗೂ ಓಡಾಡ್ತಾ ಇರ್ತಾರೆ. ಒಟ್ಟಲ್ಲಿ ಒಂದು ತಿಂಗಳ ಮಟ್ಟಿಗೆ ನಿಲ್ಲಿಸ್ಬಿಟ್ಟಿದ್ರು. ಆಲೇ ಮುಂಚೆ ಒಂದು 2 ತಿಂಗಳು ತೆಗಿತಿದ್ರು, ಇವಾಗ ತಿರ್ಗಾ ಈಗಾಗಲೇ ಒಂದು ವಾರದಿಂದ ತೆಗಿತ. ಇಲ್ಲಿಗೆ ಸಂಬಂಧಪಟ್ಟಂಗ್ ಪಂಚಾಯತಿ ಅವರು, ತಹಶೀಲ್ದಾರ್ ಯಾರು ಅವಕ್ಕೆಲ್ಲ ಬೇಕಾದಷ್ಟು ಬರ್ತಾರೆ, ಎಲ್ಲ ಲಂಚ ಕೊಡ್ತಾರೆ, ಹೋಯ್ತಾ ಇರ್ತಾರೆ. ಅವರೆಲ್ಲ ಎಲ್ಲ ಲಂಚ ತಗೊಳ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಏನು ಮಾಡಕ್ಕ, ಈಗ ಯಾರು ಬಂದು ಅವೈಡ್ ಮಾಡಿದ್ರೆ ಒಂದು 50,000, 30,000, 40,000 ಒಂದೊಂದು ಕಡೆ ಎಲ್ಲ ಇದು ಮಾಡ್ಕೊಂಬಿಡ್ತಾರೆ. ಎಲ್ಲ ಫೋನಲ್ಲಿ ಮೆಸೇಜ್ ಕೊಟ್ಬಿಟ್ಟು ಎಲ್ಲ ಕರ್ಸ್ಕೊಂಬಿಡ್ತಾರೆ. ಕರ್ಸ್ಕೊಂಬಿಟ್ಟು ಹಿಂಗೆ ಕಾಸಲ್ದಾರ್ ಬಂದವ್ರೆ, ದೆಪ್ಪೆದಾರ್ ಬಂದವ್ರು ಬನ್ನಿ, ಅವ್ರು ಬರ್ತಾ ಅವ್ರು ಬಂದಾಗ ಎಲ್ಲ ದುಡ್ಡು ಕೊಡ್ತಾರೆ. ನೆಟ್ಗೆ ಹೋಯ್ತಾ. ನಿಮ್ಮ ಹೆಸರು ಯಡಿಯಪ್ಪ. ಏನೇ ಆಗಲಿ, ಗ್ರಾಮದಲ್ಲಿ ಕೆರೆ ಕಟ್ಟೆಗಳು ಹಣ ದಾಸಿಗೆ ಎಂದು ಇಟ್ಟಿಗೆ ಮಾಲೀಕರ ಸ್ವತ್ತಾಗುತ್ತಿರುವುದು ಬೇಸರದ ಸಂಗತಿ. ಈ ವರದಿಯನ್ನು ನೋಡಿಯಾದರೂ ಸ್ಥಳೀಯ ನೇತಿನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ದಂಡಾಧಿಕಾರಿಗಳು ಕೆರೆಗೆ ಭೇಟಿ ನೀಡಿ ಲಕ್ಷಾಂತರ ಟನ್ ಮಣ್ಣು ದನಿಕರ ಪಾಲಾಗುತ್ತಿರುವುದಕ್ಕೆ ಬ್ರೇಕ್ ಹಾಕಿ ಇನ್ನು ಮುಂದಾದರೂ ಕ್ರಮ ಕೈಗೊಳ್ಳುವವರೇ ಕಾದು ನೋಡಬೇಕಿದೆ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.